ಮಂಗಳೂರಿನಲ್ಲಿ ಮೈಸೂರು ಮೂಲದ ದಂಪತಿ ಸಹಿತ ಇಬ್ಬರು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇನ್ನು ಮುಂಜಾನೆ ಬೆಳಕಿಗೆ ಬಂದಿದೆ. ನಗರದ ಕೇಸರಾವ್ ರಸ್ತೆಯಲ್ಲಿರುವಂತಹ ಕರುಣಾ ಲಾಡ್ಜ್ನಲ್ಲಿ ಈ ಘಟನೆ ನಡೆದಿದೆ. ಮೃತರನ್ನ ಮೈಸೂರಿನ ವಾಣಿನಗರದ ನಿವಾಸಿಗಳಾದ 48 ವರ್ಷದ ದೇವೇಂದ್ರಪ್ಪ, 37 ವರ್ಷದ ನಿರ್ಮಲ ಹಾಗೂ 9 ವರ್ಷದ ಇಬ್ಬರು ಅವಳಿ ಮಕ್ಕಳಾದ 9ರ ಹರೆಯದ ಚೈತ್ರ ಮತ್ತು ಚೈತನ್ಯ ಅಂತ ಗುರುತಿಸಲಾಗಿದೆ. ಸ್ಥಳದಲ್ಲಿ ಡೆತ್ ನೋಟು ಪತ್ತೆಯಾಗಿದ್ದು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಉಲ್ಲೇಖಿಸಿದ್ದಾರೆ. ಮಾರ್ಚ್ 27ರಂದು ಇವರು ಕೆಎಸ್ ರಾವ್ ರಸ್ತೆಯ ಕರುಣಾ ಲಾಡ್ಜ್ಗೆ ಬಂದು ಕೊಠಡಿಯನ್ನ ಬಾಡಿಗೆ ಪಡೆದಿದ್ರು. ದೇವೇಂದ್ರಪ್ಪ ತನ್ನ ಪತ್ನಿ ಹಾಗೂ ಮಕ್ಕಳಿಗೆ ವಿಷ ಉಡಿಸಿ ಬಳಿಕ ಅವರ ಸಾವನ್ನಪ್ಪಿರುವುದನ್ನ ಖಚಿತಪಡಿಸಿದ ಬಳಿಕ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಮೃತರ ಕುಟುಂಬಸ್ಥರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ ಅಂತ ಘಟನಾ ಸ್ಥಳಕ್ಕೆ ಆಗಮಿಸಿದ ನಗರ ಪೊಲೀಸ್ ಆಯುಕ್ತ ಕುಲ್ದೀಪ್ ಜೈನ್ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯದ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ತಪಾಸಣೆ ನಡೆಸಿದ್ದಾರೆ. ಬಂದರು ಠಾಣಾ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 8:30 ಗಂಟೆಗೆ ಇಲ್ಲಿ ಕರುಣಾ ರೆಸಿಡೆನ್ಸಿ ಕೇಸ್ ರೋಡಲ್ಲಿ ಒಬ್ಬರು ಫೋನ್ ಮಾಡುವುದಾದ್ರೆ ಒಂದು ರೂಮಲ್ಲಿ ಮಕ್ಕಳ ತೆಗಿತಾ ಇಲ್ಲ, ಇಲ್ಲಿ ಸಂಜೆ ಇದೆ. ಸೊ ಅಂತ ಓಪನ್ ಮಾಡಿ ನೋಡುವಾಗ ಇಲ್ಲಿ ಒಂದು ಫ್ಯಾಮಿಲಿ 4 ದಿನ 3 ದಿನ ಹಿಂದೆ ಉಳ್ಕೊಂಡಿದ್ದಾರೆ. ಫ್ಯಾಮಿಲಿಯವರು ನೋಡುವಾಗ ಕಳೆದ 8 ಇಬ್ಬರು ಮಕ್ಕಳು ಎಲ್ಲರೂ ಸೂಸೈಡ್ ಮಾಡ್ತಿದ್ದಾರೆ. ಗಂಡನ ಹೆಸರು ದೇವೇಂದ್ರ ಇದೆ. ಮೂಲತಃ ಮಾಹಿತಿ ಸಿಕ್ಕಿರೋ ಪ್ರಕಾರ ವಿಜಯನಗರ ಮೈಸೂರು ಅವರು ಇದ್ದಾರೆ. ಇವರು 27ನೇ ತಾರೀಕಲ್ಲಿ ಫ್ಯಾಮಿಲಿ ಸಮೇತ ಅವರ ಗಾಡಿಯಲ್ಲಿ ಇಲ್ಲಿ ಕರ್ಮಾರಿಸಿ ಹಾಲ್ಟ್ ಮಾಡ್ಕೊಂಡಿದ್ದಾರೆ. ವಿಷಯದಲ್ಲಿ ಒಂದು ಗಂಟೆ ರೂಮ್ ಕ್ಲೀನ್ ಮಾಡಿದ್ರು. ಆಮೇಲೆ 2 ಡೇಸ್ ಎಕ್ಸ್ಟೆಂಡ್ ಸಂಜೆ ಖಾಲಿ ಮಾಡಿದ್ರೆ ಸಂಜೆ ಖಾಲಿ ಮಾಡಿಲ್ಲ. ಫೋಟೋಗ್ರಾಫರ್ ಯಾವುದೇ ಇಟ್ಟಿಲ್ಲ. ಬೆಳಿಗ್ಗೆ ಬಂದು ಚೆಕ್ ಮಾಡುವಾಗ ವೈಫ್ ಮತ್ತೆ ಇಬ್ಬರು ಹೆಣ್ಮಕ್ಳು 4 ಜನನು ಮಾಡಿದ್ದೆ. ಸಂಬಂಧಪಟ್ಟದೇ ಈಗ ತಗೋತಾ ಇದ್ದೀನಿ. ನೋಟ್ ಸಿಕ್ಕಿದೆ. ನೋಟಲ್ಲಿ ಸಾಲದ ಸಮಸ್ಯೆ ಇದನ್ನ ಬರೆದಿದ್ದಾರೆ. ಅದರ ಬಗ್ಗೆ ಪರೀಕ್ಷೆ ಮಾಡಿ. ಮಕ್ಕಳ ಏಜ್ ಎಷ್ಟು? ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಒಬ್ಬರು 14 ಇಯರ್ಸ್, ಒಬ್ಬರು 10 ಇಯರ್ಸ್. ಎಷ್ಟು ಗೊತ್ತಾಗಿಲ್ಲ. ಅವ್ರಿಗೆ ಮಾತ್ರ ಮಾಹಿತಿ.